ಶಿರೂರು ಋಷಿಗಳ ಸಾವಿನ ಬಗ್ಗೆ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಶಿರೂರು ಶ್ರೀಗಳ ಸಾವಿನ ಬಗ್ಗೆ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಹಿರಿಯಡ್ಕ ಠಾಣೆಯಲ್ಲಿ ಈಗ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಶ್ರೀಗಳ ಪೂರ್ವಾಶ್ರಮದ ಸಹೋದರನಿಂದ ದೂರನ್ನ ಸಲ್ಲಿಸಲಾಗಿದೆ. ಪೊಲೀಸರಿಗೆ ದೂರನ್ನ ಸಲ್ಲಿಸಲು ರೂಲ್ ಅಥವಾ ಆಚಾರ. ಶ್ರೀಗಳ ಪೂರ್ವಾಶ್ರಮದ ಇನ್ನು ಸಹೋದರ ಇದ್ದಾರೆ, ಅವರು ಈಗ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಶ್ರೀಗಳ ಸಾವು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಸಾವಿನ ಬಗ್ಗೆ ಸಮಗ್ರವಾದಂತಹ ತನಿಖೆ ನಡೆಯಬೇಕಾಗಿದೆ. ಶ್ರೀಗಳನ್ನ ಕೊಲೆ ಮಾಡಲಾಗಿದೆ ಎನ್ನುವಂತಹ ಅನುಮಾನಗಳಿವೆ ಅಂತ ದೂರಿನಲ್ಲಿ ಅನುಮಾನವನ್ನ ಲಾತವ್ಯ ಆಚಾರ್ಯ ಅವರು ವ್ಯಕ್ತಪಡಿಸಿದ್ದಾರೆ. ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಎಸ್, ಶ್ರೀಗಳ ಭಕ್ತವನ್ ವೃಂದ ಆಗಿರಬಹುದು, ಪೂರ್ವಾಶ್ರಮದ ಈಗ ಸಹೋದರ ಆಗಿರ್ಬೋದು, ಇವರೆಲ್ಲ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅಸಹಜ ಸಾವು ಅಲ್ಲ, ಸಹಜ ಸಾವು ಅಲ್ಲ, ಅಸಹಜ ಸಾವು ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ವಿಷ ಪ್ರಾಶನ ಆಗಿದೆ ಅಥವಾ ಮತ್ತೆ ಇನ್ನೇನೋ ಆಗಿದೆ. ಸಹಜವಾಗಿ ಶ್ರೀಗಳು ಸಾವನ್ನಪ್ಪಿಲ್ಲ ಅಂತ ಗಂಭೀರವಾದ ಒಂದು ಆರೋಪವನ್ನು ಲಾತವ್ಯ ಆಚಾರ್ಯ ಅವರು ಕೂಡ ಮಾಡ್ತಿದ್ದಾರೆ. ಈಗ ಪೊಲೀಸರಿಗೆ ಅವರು ಕೂಡ ದೂರನ್ನು ಸಲ್ಲಿಸಿದ್ದಾರೆ. ಶ್ರೀಗಳ ಸಾವು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಸಾವಿನ ಬಗ್ಗೆ ಒಂದು ಸಮಗ್ರವಾದಂತಹ ತನಿಖೆ ಆಗಬೇಕಾಗುತ್ತೆ. ಶ್ರೀಗಳನ್ನು ಕೊಲೆ ಮಾಡಲಾಗಿದೆ ಅನ್ನುವಂತಹ ಅನುಮಾನಗಳು ಇವೆ ಅಂತ ದೂರಿನಲ್ಲಿ ಅನುಮಾನವನ್ನು ಶ್ರೀಗಳ ಪೂರ್ವಾಶ್ರಮದ ಸಹೋದರ ಲಾತವ್ಯ ಆಚಾರ್ಯ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂದೇಶ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂದೇಶ್, ಈಗಾಗಲೇ ಒಂದಿಷ್ಟು ಶ್ರೀಗಳು ಕೂಡ ಇದೇ ರೀತಿಯಾದಂಥ ಆರೋಪವನ್ನು ಮಾಡ್ತಿದ್ದಾರೆ. ಈಗ ಶ್ರೀಗಳ ಪೂರ್ವಾಶ್ರಮದ ಸಹೋದರ ಕೂಡ ಏನಂತ ಕಂಪ್ಲೇಂಟ್ ಮಾಡಿದ್ದಾರೆ? ಪೊಲೀಸರು ಕೇಸನ್ನು ದಾಖಲಿಸಿದ್ದಾರೆ? ಹೇಗೆ? ಎಸ್ ಎಸ್ ನಿಖಿಲ್, ಏನಿದು ಹಿರಿಯರ್ಕ ಪೊಲೀಸ್ ಠಾಣೆಯಲ್ಲಿ ಶಿರೂರು ಶ್ರೀಗಳು ಏನು ಸಹೋದರರು ಇದ್ದಾರೆ, ಏನು ಲಾತವಿ ಆಚಾರ್ಯರವರು ಒಂದು ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಇದೀಗ ನಾವು ನನ್ನ ಸಹೋದರ ಏನು ಅನುಮಾನಾಸ್ಪದವಾದ ಒಂದು ಸಾವಾಗಿದೆ, ಇದು ಸಹಜ ಸಾವಲ್ಲ, ವಿಷಪ್ರಾಶನ ಆಗಿದೆ ಎಂಬ ಒಂದು ವಿಚಾರದ ಒಂದು ಹಿರಿಯರ್ಕ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಎಂಬ ಒಂದು ವಿಚಾರ ಕೂಡ ಇದೀಗ ವ್ಯಕ್ತವಾಗ್ತಿರುವುದು. ಇದೀಗ ನಾವು ಹಿರಿಯರ್ಕ ಪೊಲೀಸ್ ಠಾಣೆಯಲ್ಲಿ ಆ ವಿಚಾರ ಸಂಬಂಧ ಒಂದು ಕಂಪ್ಲೇಂಟ್ ಕಾಪಿಯ ಮಾಹಿತಿಗಾಗಿ ಇದೀಗ ಪೊಲೀಸ್ ಠಾಣೆಗೆ ಬಂದಿದ್ದೇವೆ. ಮುಂದಷ್ಟೇ ಯಾವ ಕಂಪ್ಲೇಂಟ್ ಕಾಪಿಯಲ್ಲಿ ಯಾವೆಲ್ಲ ವಿಚಾರಗಳು ದಾಖಲಾಗಿದೆ ಅನ್ನೋದು ತಿಳಿಯಬೇಕಾಗಿದೆ. ಓಕೆ, ಧನ್ಯವಾದ ಸಂದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಶ್ರೀಗಳ ಪೂರ್ವಾಶ್ರಮದ ಸಹೋದರ ಅವರು ಕೂಡ ಅದನ್ನೇ ಹತ್ತಿದ್ದಾರೆ. ಒಂದಿಷ್ಟು ಅನುಮಾನ ಇದೆ, ಸಹಜವಾಗಿ ಶ್ರೀಗಳು ಸಾವನ್ನಪ್ಪಿಲ್ಲ, ವಿಷ ಪ್ರಾಶನ ಆಗಿದೆಯೋ ಅಥವಾ ಮತ್ತೊಂದಾಗಿದೆಯೋ ಗೊತ್ತಿಲ್ಲ, ಆದರೆ ನಮಗಂತೂ ಅನುಮಾನ ಇದೆ. ಅದಕ್ಕೆ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಅವರು ಕೂಡ ಈಗ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ದಾರೆ. ಪೊಲೀಸರು ಕೂಡ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸಹೋದರನಿಂದಲೇ ಈಗ ದೂರು ಕೂಡ ದಾಖಲಾಗಿದೆ. ದೂರಿನಲ್ಲಿ ಲಾತವ್ಯ ಆಚಾರ್ಯ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಶ್ರೀಗಳು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಸಮಾಧಾನ ಅಷ್ಟಮಠದ ಶ್ರೀಗಳ ಜೊತೆಗೆ ಇತ್ತು. ಓಪನ್ ಆಗಿ ಸಾಕಷ್ಟು ಬಾರಿ ಮಾಧ್ಯಮದವರ ಮುಂದೆ ಕೂಡ ಹೇಳಿಕೆಗಳನ್ನು ನೀಡ್ತಾನೆ ಬಂದಿದ್ದರು. ಅದರಲ್ಲೂ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣೆಗೆ ನಿಲ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಉಂಟಾಗಿತ್ತು. ಅದಾದ ನಂತರ
ಶ್ರೀಗಳು ಸ್ವತಃ ಹಲವಾರು ತಮ್ಮ ಆಪ್ತ ಶ್ರೀಗಳ ಜೊತೆಗೂ ಕೂಡ ಅಸಮಾಧಾನವನ್ನು ಅಷ್ಟಮಠದ ಉಳಿದಂತಹ ಶ್ರೀಗಳ ಜೊತೆಗೂ ಕೂಡ ವ್ಯಕ್ತಪಡಿಸಿದ್ರು. ಸ್ವತಃ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ವಕೀಲರು ಕೂಡ ಹೇಳ್ತಾ ಇದ್ರು, ಶ್ರೀಗಳು ನಮ್ಮ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ, ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳಿಕೆಯನ್ನು ನೀಡಿದ್ದು. ಒಂದು ಹೇಳಿಕೆಯನ್ನ ಅವರ ಆಪ್ತ ವಲಯದ ವಕೀಲರು ಹೇಳಿದರು. ಅದಾದ ನಂತರ ಈಗ ಅವರ ಸಹೋದರ ಕೂಡ ಅದನ್ನೇ ಹೇಳ್ತಿದ್ದಾರೆ, ಶ್ರೀಗಳಿಗೆ ಯಾವುದೇ ಸಮಸ್ಯೆ ಇರಲಿಲ್ಲ, ಅವರು ಸಾವನ್ನಪ್ಪಿರೋ ಕಾರಣಗಳು ತಿಳಿಬೇಕಾಗುತ್ತೆ, ಪೊಲೀಸರು ಉನ್ನತ ಮಟ್ಟದ ತನಿಖೆಯನ್ನು ನಡೆಸಬೇಕಾಗುತ್ತೆ ಅಂತ ಈಗ ಲಾತವ್ಯ ಆಚಾರ್ಯ ಅವರ ಪೂರ್ವಾಶ್ರಮದ ಸಹೋದರ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಶ್ರೀಗಳ ಜೊತೆಗೆ ಒಡನಾಟವನ್ನು ಇಟ್ಕೊಂಡಂತಹ ಹಲವಾರು ಶ್ರೀಗಳು ಕೂಡ ಮಾತನ್ನು ಆಡಿದ್ರು, ನಮ್ಮ ಜೊತೆಗೂ ಕೂಡ ಮಾತನಾಡಿದ್ರು. ಅವರು ಕೂಡ ಅದನ್ನೇ ಹೇಳ್ತಿದ್ರು, ನಾವು ಶ್ರೀಗಳ ಜೊತೆಗೆ ಬಹಳ ದಿನದಿಂದ ಅನ್ಯೋನ್ಯವಾಗಿದ್ವಿ, ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಿದ್ವಿ. ಇತ್ತೀಚಿನ ದಿನಗಳಲ್ಲಿ ಅವರು ಒಂದಿಷ್ಟು ಅಸಮಾಧಾನಗೊಂಡಿದ್ದರು, ನಮ್ಮ ಜೊತೆಗೂ ಕೂಡ ಬಹಳಷ್ಟು ಬಾರಿ ಮಾತನಾಡಬೇಕಾದ್ರೆ ನನಗೆ ಭಯದ ಭಾವ ಒಂದು ಕಾಡ್ತಾ ಇದೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಶ್ರೀಗಳಿಗೆ ಉಳಿದಂಥ ಶ್ರೀಗಳು ಒಂದು ಆತ್ಮವಿಶ್ವಾಸದ ಮಾತುಗಳನ್ನು ಹೇಳ್ತಾ ಇದ್ರು, ಅದರಲ್ಲಿ ಊಟ ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಮಲಗುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಜಾಗ್ರತೆಯನ್ನು ವಹಿಸಿ ಅಂತ ಒಂದಿಷ್ಟು ಶ್ರೀಗಳು ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಂತ ಕೂಡ ಈಗ ಗೊತ್ತಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಶ್ರೀಗಳು ಕೊನೆಯ ಸಂದರ್ಭದಲ್ಲಿ ಊಟವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳ ಜೊತೆಗೆ ಊಟವನ್ನು ಮಾಡಿದರು, ಆದರೆ ಆ ಯಾವುದೇ ಮಕ್ಕಳಿಗೂ ಏನೂ ಆಗಿಲ್ಲ. ಅಲ್ಲಿದ್ದಂತಹ ಇವರ ಕಿರಿಯ ಶ್ರೀಗಳು ಕೂಡ ಅದೇ ಆಹಾರವನ್ನು ಸೇವನೆ ಮಾಡಿದ್ದಾರೆ, ಆದರೂ ಕೂಡ ಅವರಿಗೆ ಯಾರಿಗೂ ಆಗಿಲ್ಲ. ಇವರು ಊಟ ಮಾಡಿದ ನಂತರ ಇವರಿಗೆ ಒಂದಿಷ್ಟು ಸಮಸ್ಯೆ ಗೋಚರಿಸಿದೆ.